Good morning, my dear students. Welcome to English online classes. Yesterday we already discussed about the poem The Schoolboy, written by William Blake. Now in previous class we already learned about the author introduction, pre-reading activity, and also first three stanzas already completed. Okay, listen here. In the first stanza, the author is talking about an imaginations of the innocent nature. What is the author talking about? The innocent nature of the school. Okay, I love to rise in a summer morn when the birds sing on every tree. The distant huntsman winds his horn, and the skylark sings with me. Oh, what sweet company! Today, in the first stanza, the author is talking about an imagination of the innocent nature. He likes the poet to wake up early in the morning. The poet wished to wake up early in the morning. I love to rise. I, the first person narration. I, the author, talking about the innocent nature, imagination of the innocent nature. He loves to rise in the summer morning when the birds sing on every tree, the distant huntsman winds his horn, and the skylark sings with me. Oh, what sweet company! But listen here, in the first stanza, the author nature ಮೇಲೆ ವರ್ಣನೆ ಮಾಡ್ತಾ ಇದ್ದಾರೆ. ನೋಡಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಐ ಲವ್ ಟು ರೈಸ್ ಇನ್ ಅ ಸಮ್ಮರ್ ಮಾರ್ನಿಂಗ್. ಐ ಲವ್ ಅಂದ್ರೆ ಐ ಅಂದ್ರೆ ಆತರ ಹೇಳ್ತಾ ಇದ್ದಾರೆ. ಐ ಲವ್, ನಾನು ತುಂಬಾ ಇಷ್ಟಪಡ್ತಾ ಇದ್ದೀನಿ ಯಾವಾಗ ಸಮ್ಮರ್ ಮಾರ್ನಿಂಗ್, ಬಿಕಾಸ್ ವೆನ್ ದ ಬರ್ಡ್ಸ್ ಸಿಂಗ್ ಆನ್ ಎವ್ರಿ ಟ್ರೀ, ಎಲ್ಲ ಒಂದು ಮರಗಳ ಮೇಲೆ ಹಕ್ಕಿಗಳ ಒಂದು ಚಿಲಿಪಿಲಿ ಕಲರವ, ಎಲ್ಲೋ ದೂರದಲ್ಲಿ ಬೇಟೆಗಾರ ಸದ್ದು ಮಾಡ್ತಿರುವಂತ ಒಂದು ಅನುಭವ, ಅಂಡ್ ಸ್ಕೈ ಲವ್, ಸ್ಕೈಲಾರ್ಕ್ನ ಬಾನಾಡಿ ಹಕ್ಕಿ ಒಂದು ಗೇಮಿಂಗ್ ಬರ್ಡ್ ಸಿಂಗ್ ಸ್ವಿತ್ ಮೀನ್ ಜೊತೆ ಹಾಡಿದಂತ ಅನುಭವ. ಓ, ವಾಟ್ ಸ್ವೀಟ್ ಕಂಪನಿ. ಬಟ್ ಓವರ್ ಆಲ್ ದಿ ಸ್ಟ್ಯಾಂಡರ್ಡ್ ವಿ ಕ್ಯಾನ್ ಸಿ ಒನ್ ಆಫ್ ದ ಸ್ಟ್ರಾಂಗ್ ಥೀಮ್ ಈಸ್ ದ ನೇಚರ್. ದ ಪೊಯೆಟ್ ಅನ್ ಇಮ್ಯಾಜಿನೇಷನ್ ಅಬೌಟ್ ದಿ ಇನೋಸೆಂಟ್ ನೇಚರ್, ಬಟ್ he was attracted by the song of skylark. He loves to maintain the company of the innocent nature. ಅಂದ್ರೆ ಅವ್ರು ನೇಚರ್ ನ ಇಷ್ಟಪಡ್ತಾ ಇದಾರೆ, ಬಿಕಾಸ್ ನೇಚರ್ ಅಲ್ಲಿ ಪಕ್ಷಿಗಳ ಒಂದು ಕಲರವ ಇರ್ಬೋದು, ಬೇಟೆಗಳ ಒಂದು ಸದ್ದು ಇರ್ಬೋದು, ಸ್ಕೈಲಾರ್ಕ್ ಬರ್ಡ್ ಸಿಂಗ್ಸ್ ವಿತ್ ಮೀ ಹಾಡಿದಂತ ಅನುಭವ. ಓ, ವಾಟ್ ಸ್ವೀಟ್ ಕಂಪನಿ. ಅಂದ್ರೆ ಅವರ ಒಂದು ಚೈಲ್ಡ್ಹುಡ್ ಮೆಮೊರಿ, ದ ಪೊಯಮ್, ದ ಸ್ಕೂಲ್ ಬಾಯ್ ಲಿರಿಕ್ಸ್ ಫ್ರಮ್ ದಿ ಸಾಂಗ್ ಆಫ್ experience. William Blake, one of the famous writer in English literature, he has written so many books. One of the important books andre Songs of Innocence, Songs of Experience. But in this particular poem, he is taking about the songs of experience, the lyrics from the schoolboy. Our kavana sankalanam dinda aachkondira poem e the schoolboy. Ee schoolboy poem alli our first ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ನೇಚರ್ ನ ವರ್ಣನೆ ಮಾಡ್ತಾ ಇದೆ. ಬಟ್ ಇನ್ ದ ಸೆಕೆಂಡ್ ಸ್ಟ್ಯಾಂಡರ್ಡ್, ಬಟ್ ಟು ಗೋ ಟು ಸ್ಕೂಲ್ ಆನ್ ಎ ಸಮ್ಮರ್ ಮಾರ್ನ್, ಹೋ ವಿತ್ ಡ್ರೈವ್ಸ್ ಆಲ್ ಜಾಲಿ ಅವೇ. ಬಟ್ ಟು ಗೋ ಟು ಸ್ಕೂಲ್ ಆನ್ ಎ ಸಮ್ಮರ್ ಮಾರ್ನ್, ಹೋ ವಿತ್ ಡ್ರೈವ್ಸ್ ಆಲ್ ಜಾಲಿ ಅವೇ. ನೋಡಿ, ಸ್ಕೂಲಿಗೆ ಹೋಗಿನ ಮುಂಚೆ ಬೆಳಿಗ್ಗೆ ಎದ್ದ ತಕ್ಷಣ ಆ ಬೆಳಗಿನ ವಾತಾವರಣ, ಒಂದು ಆ ಫ್ರೆಶ್ನೆಸ್, ಎಲ್ಲ ಪಕ್ಷಿಗಳ ಒಂದು ಚಿಲಿಪಿಲಿ ಕಲರವ, ಬೇಟೆಗಾರನ ಸದ್ದು, ಪಕ್ಷಿಗಳು ಅವ್ರ ಜೊತೆ ಹಾಡಿದಂತ ಅನುಭವ, ಇಷ್ಟೆಲ್ಲ ಖುಷಿ ಖುಷಿಯಾಗಿ ಹ್ಯಾಪಿನೆಸ್ ಇರುವಂತ ಹ್ಯಾಪಿನೆಸ್ ಕೂಡಿರುವಂತ ಒಂದು ಸಿಚುಯೇಷನ್ ಅಲ್ಲಿ ಸ್ಕೂಲಿಗೆ ಹೋಗ್ಬೇಕು ಅಂತ ಹೇಳಿದಾಗ, ಹೋ ಇಟ್ ಡ್ರೈವ್ಸ್ ಆಲ್ ಜಾಯ್ ಆಲ್ ಜಾಯ್ನೆಸ್ ಅಂದ್ರೆ ಹ್ಯಾಪಿನೆಸ್, ಆ ಖುಷಿ, ಸಂತೋಷ, ಸಂತಸ ಎಲ್ಲ ದೂರ ಆಗ್ತದೆ. ಬಿಕಾಸ್ ಫಾರ್ಮಲ್ ಎಜುಕೇಶನ್ ಕರ್ವ್ಸ್ ಎ ಲರ್ನರ್ಸ್ ಪೊಟೆನ್ಶಿಯಲ್. ಇಲ್ಲಿ ಫಾರ್ಮಲ್ ಎಜುಕೇಶನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮಕ್ಕಳು ಯಾವಾಗಲೂ ಹಾಳಾಗೋಡೆ ಮಧ್ಯ ಆ
ಬುಕ್ಸ್ ಬುಕ್ಸ್ನ ಕೊಟ್ಬಿಟ್ಟು ಓದಿ 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 ಬರೀ ಓದಿ ಬರೀ ಅಂತ ಬರೀ ಓದೋದು ಬರೀ ಅದನ್ನೇ ಎನಿ ಟೈಮ್ ಯಾವಾಗಲೂ ಪ್ರೆಷರ್ ಹಾಕೋದು ಪ್ರೆಷರ್ ಹಾಕೋಂಗಿಲ್ಲ ಅವ್ರಿಗೆ ಅವ್ರಿಗೊಂದು ಫ್ರೀಡಮ್ ಬೇಕು ಯಾವ ಏಜಲ್ಲಿ ಯಾವ ಥರ ಎಂಜಾಯ್ಮೆಂಟ್ ಸಿಗಬೇಕೋ ಅದು ಸಿಗಲೇಬೇಕು ಇನ್ ಲೈಫಲ್ಲಿ ನಾವು ಹಲವಾರು ಸ್ಟೇಜಸ್ ನೋಡ್ತೀವಿ ಚೈಲ್ಡ್ಹುಡ್ ಇರ್ಬೋದು ಬಾಯ್ಹುಡ್ ಅಡಲ್ಟ್ ಅಂಡ್ ಓಲ್ಡ್ ಏಜ್ ಒಂದು ಬಾಯ್ಹುಡ್ ಅಲ್ಲಿ ಒಂದು ಚೈಲ್ಡ್ಹುಡ್ ಅಲ್ಲಿ ಮಗು ಯಾವ ಥರ ಒಂದು ಆಟ ಆಡೋದು ಆಟ ಮಾಡೋದು ಈ ಥರ ಎಲ್ಲ ಕಲಿಯುತ್ತೆ ಬಟ್ ಬಾಯ್ಹುಡ್ ಅಲ್ಲಿ ತುಂಬಿತನ ಫ್ರೀಡಮ್ ಯಾವಾಗಲೂ ಆಟ ಆಡಬೇಕು ಊಟ ಆಟ ಅಷ್ಟೇನೇ ಇರುತ್ತೆ ಬಟ್ ಹೋಗ್ತಾ ಹೋಗ್ತಾ ಒಂದು ಅಡಲ್ಟ್ ಏಜ್ ಬಂದಾಗ ಒಂದು ಥಿಂಕಿಂಗ್ ಲೆವೆಲ್ ಚೇಂಜ್ ಆಗುತ್ತೆ ಬಿಕಾಸ್ ದೇ ಆರ್ ಥಿಂಕಿಂಗ್ ದೇರ್ ಓನ್ ಥಾಟ್ಸ್ ಅವರ ಬೇರೆ ಆಲೋಚನೆಗಳು ಇರುತ್ತೆ ಬಟ್ ಓಲ್ಡ್ ಏಜ್ ಅಲ್ಲಿ ಮತ್ತೆ ನಾವು ಮಗು ಆಗ್ತೀವಿ ಇಷ್ಟು ಸ್ಟೇಜಸ್ನ ನಾವು ನಮ್ಮ ಲೈಫಲ್ಲಿ ನೋಡ್ತೀವಿ ಆದರೆ ಸ್ಕೂಲ್ ಲೈಫ್ ಅನ್ನೋದು ಬಾಯ್ಹುಡ್ ಅಲ್ಲಿ ಮಕ್ಕಳಿಗೆ ಫ್ರೀಡಮ್ ಬೇಕು ಫ್ರೀಡಮ್ ಬೇಕು ಅಂದರೆ ಇಟ್ ಮೀನ್ಸ್ ಯಾವಾಗಲೂ ನೇಚರ್ನ ಬಿಟ್ಟು ಬರೀ ನಾಲ್ಕು ಗೋಡೆ ಮಧ್ಯೆ ಮಕ್ಕಳಿಗೆ ಯಾವಾಗಲೂ ಓದಬಹುದು ಅಂತ ಪ್ರೆಷರ್ ಹಾಕಬಾರ್ದು ಆ ಥರ ಹಾಕಿದ್ರೆ ನಿಜವಾಗ ಮಕ್ಕಳು ಮನಸ್ಸಲ್ಲಿ ಅದು ಬೇರೆ ಥರ ಒಂಥರ ನೆಗೆಟಿವ್ ಆಗಿ ಅದು ಒಂದು ನೆಗೆಟಿವ್ ಥಾಟ್ಸ್ ನಮ್ಮ ಮೈಂಡಲ್ಲಿ ಬರುತ್ತೆ ನೆಗೆಟಿವಿಟಿ ಅನ್ನೋದು ಕ್ರಿಯೇಟ್ ಆಗುತ್ತೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ ಸೊ ಅದೇ ಥರ ಇಲ್ಲಿ ಬಟ್ ಗೋ ಟು ಸ್ಕೂಲ್ ಆನ್ ಎ ಸಮ್ಮರ್ ಮಾರ್ನಿಂಗ್ ಓ ಇಟ್ ಡ್ರೈವ್ಸ್ ಆನ್ ಜಾಯ್ ಅವೇ ಅಂಡರ್ ಎ ಕ್ರಿಯಲ್ ಐ ಔಟ್ ಅಂಡರ್ ಎ ಕ್ರಿಯಲ್ ಔಟ್ ಕ್ರಿಯಲ್ ಐ ಔಟ್ ವಾರ್ ಅಂದ್ರೆ ದ ಅಥಾರಿಟೇರಿಯನ್ ವೇಸ್ ಆಫ್ ಟೀಚಿಂಗ್ ದ ಅಥಾರಿಟೇರಿಯನ್ ವೇಸ್ ಆಫ್ ಟೀಚಿಂಗ್ ದ ಲಿಟ್ಲ್ ಒನ್ ಸ್ಪೆಂಡ್ ದ ಡೇ ಅಂದ್ರೆ ಸ್ಕೂಲಿಗೆ ಹೋಗ್ಬೇಕು ಅಂತ ಖುಷಿಯೆಲ್ಲ ಮಾಡಿ ಆಗುತ್ತೆ ಫಾರ್ ವಾಟ್ ರೀಸನ್ ಅಂತಂದ್ರೆ ದ ಅಥಾರಿಟೇರಿಯನ್ ವೇಸ್ ಆಫ್ ಟೀಚಿಂಗ್ ಶಾಲೆಯ ಕಲಿಸುವ ಪದ್ಧತಿ ಲರ್ನಿಂಗ್ ಮೆಥಡ್ಸ್ ಅದು ಕೇಳ್ಬಿಟ್ರೆ ಮಕ್ಕಳು ಬೇಜಾರಾಗ್ತಾ ಇದ್ರು ತುಂಬಾ ಇದು ಕೊಡ್ತಾ ಇದ್ರು ಆ ಟೈಮಲ್ಲಿ ಬಿಡುವಿಲ್ಲದ ಸಮಯ ಎನಿ ಟೈಮ್ ನೀವು ಪ್ರೆಸೆಂಟ್ ನೀವು ನೋಡ್ತಾ ಇರ್ಬೋದು ಸ್ಕೂಲ್ ಒಂದು ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂದ್ರೆ ಮಕ್ಕಳು ಒಂದು ಚಿಕ್ಕ ಚಿಕ್ಕ ಮಕ್ಕಳು ಸ್ಕೂಲ್ ಬ್ಯಾಗ್ ಅಲ್ಲಿ ನೋಡಿ ಇಷ್ಟು ಬುಕ್ಸ್ ಇರುತ್ತೆ ಸ್ಕೂಲಿಂದ ಮನೆಯಿಂದ ಸ್ಕೂಲಿಗೆ ಹೋಗ್ಬೇಕಾದ್ರೆ ಆ ಲಂಚ್ ಬಾಕ್ಸ್ ಬ್ಯಾಗ್ನ ಹಾಕೊಂಡು ಹೋಗ್ತಿರ್ಬೇಕಾದ್ರೆ ನಮಗೆ ಬೆಳಿಗ್ಗೆ ಹೋದಾಗಿಂದ ಸಂಜೆ 5 ಗಂಟೆವರೆಗೂ ಸ್ಕೂಲಲ್ಲಿ ಓದು 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 ದೇರ್ ಇಸ್ ನೋ ಎಂಟರ್ಟೈನ್ಮೆಂಟ್ ಯಾವುದೇ ಎಂಟರ್ಟೈನ್ಮೆಂಟ್ ಇಲ್ಲ ಬರೀ ಯಾವಾಗಲೂ ಹೋಮ್ವರ್ಕ್ ಮಾಡು ನೋಟ್ಸ್ ಬರೀ ಈ ಥರ ಬರೀ ಪ್ರೆಷರ್ ಹಾಕಿ ಹಾಕಿದ್ರೆ ಮಕ್ಕಳಿಗೆ ಏನಾಗುತ್ತೆ ನಾಟ್ ಇನ್ ಮೈ ಬುಕ್ ಕ್ಯಾನ್ ಐ ಟೇಕ್ ಟು ಲೈಫ್ ಯಾವಾಗಲೂ ಕೊಟ್ಟು ಓದು ಓದು ಅಂತಂದ್ರೆ ಡಿಲೈಟ್ ಸಿಗುತ್ತ ಡಿಲೈಟ್ ಅಂದ್ರೆ ಹ್ಯಾಪಿನೆಸ್ ಆ ಸಂತೋಷ ಸಿಗುತ್ತ ನಾನ್ ಸಿಟಿಂಗ್ ಲರ್ನಿಂಗ್ ಸ್ಕೋರ್ ಲರ್ನಿಂಗ್ ಸ್ಕೋರ್ ಅಂದ್ರೆ ಮೆಟಾಫರ್ ಫಾರ್ ಸ್ಕೂಲ್ ಸ್ಕೂಲ್ ಮೆಟಾಫರ್ ಆಗಿದೆ ಮೆಟಾಫರ್ ಮೀನ್ಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಫಿಗರ್ಸ್ ಆಫ್ ಸ್ಪೀಚ್ ಫಿಗರ್ಸ್ ಆಫ್ ಸ್ಪೀಚ್ ಆಲ್ರೆಡಿ ಹರ್ಡ್ ದ ನೇಮ್ ಫಿಗರ್ಸ್ ಆಫ್ ಸ್ಪೀಚ್ ಅಲಂಕಾರಗಳು ಸಿಮಿಲಿ ಮೆಟಾಫರ್ ಪರ್ಸಾನಿಫಿಕೇಶನ್ ಅದ್ರ ಬಗ್ಗೆ ನಿಮಗೆ ನೆಕ್ಸ್ಟ್ ನಾನು ಗ್ರಾಮರ್ ಕ್ಲಾಸ್ ಬಗ್ಗೆ ಡೀಟೇಲಾಗಿ ಹೇಳ್ತೀನಿ ಮೆಟಾಫರ್ ಅಂದ್ರೆ ಆಲ್ರೆಡಿ ಪ್ರೂವ್ ಆಗಿರ್ಬೇಕು ಸೊ ಅದೇ ಅದ್ರ ಡೀಟೇಲ್ ಆಗಿ ಹೇಳ್ತೀನಿ ಆಮೇಲೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡಿ ನಾನ್ ಸಿಟಿಂಗ್ ಲರ್ನಿಂಗ್ ಓವರ್ ಓನ್ ಥ್ರೂ ವಿ ಕೆನ್ ಕ್ಲಿಯರ್ ಇಶ್ಯೂ ನಾನ್ ಸಿಟಿಂಗ್ ಲರ್ನಿಂಗ್ ಓವರ್ ಅಂದ್ರೆ ಮೆಟಾಫರ್ ಫಾರ್ ಸ್ಕೂಲ್ ಅಂದ್ರೆ ಎಲ್ಲ ಕಡೆ ಪ್ರೂವ್ ಆಗಿದೆ ಸ್ಕೂಲಲ್ಲಿ ಮಕ್ಕಳಿಗೆ ಯಾವಾಗಲೂ ಪ್ರೆಷರ್ ಓದು 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 ಓನ್ಲಿ ರೀಡ್ ಅಂಡ್ ರೈಟ್ ರೀಡ್ ಅಂಡ್ ರೈಟ್ ಓನ್ ಥ್ರೂ ವಿ ಕೆನ್ ಕ್ಲಿಯರ್ ಇಶ್ಯೂ ರಿಯಲ್ ಇಶ್ಯೂ ಅವರ್ ಅಂದ್ರೆ ಇಟ್ ಎಂಫಸೈಸಸ್ ಟೈರ್ ಸಮ್ ಆಸ್ಪೆಕ್ಟ್ಸ್ ಆಫ್ ದ ಸ್ಕೂಲ್ ತುಂಬಾ ಟೈರ್ಡ್ ಆಗ್ತಾ ಇದೆ ನೋಡಿ ನೀವು ನಿಮ್ಮ ಸ್ಕೂಲಲ್ಲಿ ಅಬ್ಸರ್ವ್ ಮಾಡಿ ಫಸ್ಟ್ ನೀವು ಸ್ಕೂಲಿಗೆ ಹೋದಾಗ ಆ ಫ್ರೆಶ್ನೆಸ್ ಹೇಗಿರುತ್ತೆ ಒಂದು 2-3 hours ಆದ್ಮೇಲೆ ನಿಮ್ಮ ಒಂದು ಮೆಂಟಲ್ ಸ್ಟೇಟಸ್ ಚೇಂಜ್ ಆಗುತ್ತೆ ಫಸ್ಟ್ ಅವರ್ಗೂ ಲಾಸ್ಟ್ ಅವರ್ಗೂ ಡಿಫ್ರೆನ್ಸ್ ಇರುತ್ತೆ ಫಸ್ಟ್ ಅವರಲ್ಲಿ ತುಂಬಾ ಖುಷಿ ಖುಷಿಯಾಗಿ ಕ್ಲಾಸ್ ಕೇಳ್ತೀರ ಸೆಕೆಂಡು ಥರ್ಡು ಫೋರ್ತ್ ಹೀಗೆ ಆಗ್ತಾ ಇದ್ರೆ ಒಟ್ಟೆ ಅಷ್ಟು ಆಗ್ತಾ ಇದ್ದಾಗೆಲ್ಲ ಕ್ಲಾಸ್ ಬಗ್ಗೆ ಇಂಟೆನ್ಷನ್ ಆಸಕ್ತಿನೇ ಇರೋದಿಲ್ಲ ಫಸ್ಟ್ ಅವರ್ ಇಂಟ್ರೆಸ್ಟ್ ಇರುತ್ತೆ ಸೆಕೆಂಡ್ ಅವರ್ ಪರವಾಗಿಲ್ಲ ಓಕೆ ಥರ್ಡ್ ಅವರ್ ಓಕೆ ಓಕೆ ಫೋರ್ತ್ ಅವರ್ ಅಂದ್ರೆ ಇಂಟ್ರೆಸ್ಟೇ ಓಕೆ ಅಂದ್ರೆ ಪ್ರೆಷರ್ ಆಗ್ಬಾರ್ದು ಯಾವಾಗಲೂ ಮಕ್ಕಳ ಮೇಲೆ ಒಂದು ಒತ್ತಡ ಹೇರ್ಬಾರ್ದು ಅಂತ ಇಲ್ಲಿ ಅವ್ರು ಹೇಳ್ತಾರೆ
ಲಿಸ್ಟು ಕೂಡ ಲಾಸ್ಟ್ ಕ್ಲಾಸಲ್ಲಿ ಆಗಿದೆ. ಓಕೆನಾ, ರಿಮೇನಿಂಗ್ ತ್ರೀ ಸ್ಟ್ಯಾಂಡರ್ಡ್ಸ್ ಅಲ್ಲಿ ಅದಾತರ ಏನ್ ಹೇಳ್ತಾರೆ ನೋಡ್ತಾ ಹೋಗೋಣ. ಲಿಸನ್ ಹಿಯರ್, ಹೌ ಕ್ಯಾನ್ ದ ಬರ್ಡ್ ದಟ್ ಈಸ್ ಬೋರ್ನ್ ಫಾರ್ ಎ ಜಾಬ್, ಹೌ ಕ್ಯಾನ್ ದ ಬರ್ಡ್ ದಟ್ ಈಸ್ ಬೋರ್ನ್ ಫಾರ್ ಎ ಜಾಯ್ ಸಿಟ್ ಇನ್ ಎ ಕೇಜ್ ಅಂಡ್ ಸಿಂಗ್, ಹೌ ಕ್ಯಾನ್ ಎ ಚೈಲ್ಡ್ ವೆನ್ ಫಿಯರ್ಸ್ ಅನ್ನಾಯ್ ಬಟ್ ಡ್ರೂಪ್ ಈಸ್ ಟೆಂಡರ್ ವಿಂಗ್ ಅಂಡ್ ಫರ್ಗೆಟ್ ಈಸ್ ಬ್ಯೂಟಿಫುಲ್. ನೋಡಿ, ಇನ್ ದಿಸ್ ಸ್ಟ್ಯಾಂಡರ್ ಯು ಕ್ಯಾನ್ ಸಿ ಹೌ ಕ್ಯಾನ್ ದ ಬರ್ಡ್ ದಟ್ ಈಸ್ ಬೋರ್ನ್ ಫಾರ್ ಈಚ್ ಅದರ್. ಅಂದ್ರೆ ಹಾರಾಡುವಂತ ಪಕ್ಷಿನ ಕರ್ಕೊಂಡ್ಬಂದು ನಾವು ಕೇಜಲ್ಲಿ ಕೂಡಾಕಿದ್ರೆ ಆ ಪಕ್ಷಿ ಖುಷಿಯಾಗಿರುತ್ತ? ನೋ. ಸಮುದ್ರದಲ್ಲಿ ಈಜಾಡ್ಕೊಂಡಿರುವಂತ ಮೀನ ತಗೊಂಡ್ಬಂದು ಫಿಶ್ ಬೋನಲ್ಲಿ ಹಾಕಿದ್ರೆ ಅದು ಖುಷಿಯಾಗಿರುತ್ತ? ಅದನ್ನೇ ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ ವಿಲಿಯಂ ಬ್ಲೇಕ್ ಅವರು. ಹೌ ಕ್ಯಾನ್ ದ ವರ್ಡ್ ದಟ್ ಈಸ್ ಬೋರ್ನ್ ಫಾರ್ ಎ ಜಾಬ್. ಮಕ್ಕಳು ಅಷ್ಟೇ, ಆ ಏಜ್ ಅಲ್ಲಿ ಓದು ಇರಬೇಕು ಇಲ್ಲ ಅಂತ ಹೇಳ್ತಿಲ್ಲ, ಬಟ್ ಅದಕ್ಕೊಂದು ಲಿಮಿಟ್ ಅಂತ ಇರುತ್ತೆ. ಹೆವಿ ಪ್ರೆಷರ್ ಆಗಬಾರ್ದು ಸ್ವಲ್ಪ. ಅದು ಮಕ್ಕಳಿಗೆ ಕೂಡ ಆಟದ ಬಗ್ಗೆ, ಒಂದು ನೇಚರ್ ಬಗ್ಗೆ ಒಂದು ಅವೇರ್ನೆಸ್ ಕೊಡ್ಬೇಕು. ನೇಚರ್ ಮಧ್ಯೆ ಕೂರಿಸಿ ಮಕ್ಕಳಿಗೆ ಪಾಠ ಹೇಳ್ಕೊಡೋದಕ್ಕೂ, ನಾಲ್ಕು ಗೋಡೆ ಮಧ್ಯೆ ಕೂತ್ಕೊಂಡು ಪಾಠ ಹೇಳ್ಕೊಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಮಕ್ಕಳಿಗೆ ಸ್ವಲ್ಪ ಫ್ರೀಡಮ್ ಅನ್ನೋದು ಬೇಕು ಅಂತ ಅವ್ರು ಹೇಳ್ತಾರೆ. ಬಿಟ್ಬಿಡಿ, ಫ್ರೀ ಆಗಿಬಿಟ್ರೆ ಆ ಏಜಲ್ಲಿ ಏನೇನು ಆಗಬೇಕು ಎಕ್ಸ್ಪೀರಿಯನ್ಸ್ ಆಗಲೇಬೇಕು. ನೋಡಿ, ಈಗ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ಯಾವ ಥರ ಬಿಹೇವ್ ಮಾಡ್ತೀವಿ, ಈಗ ಯಾವ ಥರ ಬಿಹೇವ್ ಮಾಡ್ತೀವಿ, ನೀವೇ ಅದನ್ನು ಥಿಂಕ್ ಮಾಡಿ. ಯಾಕಂದರೆ ಏಜ್ ಆಗ್ತಾ ಆಗ್ತಾ ನಮ್ಮ ಮೆಂಟಲಿ ನಾವು ತುಂಬ ಜಾಸ್ತಿ ಥಿಂಕ್ ಮಾಡ್ತೀವಿ, ನಮ್ಮ ಒಂದು ಮೆಂಟಲ್ ಸ್ಟೇಟಸ್ ಕೂಡ ಇನ್ಕ್ರೀಸ್ ಆಗುತ್ತೆ, ನಮ್ಮ ಐಕ್ಯು ಪವರ್ ಬುದ್ಧಿಶಕ್ತಿ ಸೂಚ್ಯಾಂಕ ಕೂಡ ಜಾಸ್ತಿ ಆಗುತ್ತೆ. ಅವ್ರು ಹೇಳ್ತಾ ಇದ್ದಾರೆ ನೋಡಿ, ಹೌ ಕ್ಯಾನ್ ದ ಬರ್ಡ್ ದಟ್ ಈಸ್ ಬೋರ್ನ್ ಫಾರ್ ಎ ಜಾಬ್ ಸಿಟ್ ಇನ್ ಎ ಕೇಜ್ ಅಂಡ್ ಸಿಂಗ್. ಸೊ ಹಾರಾಡೋದು ಪಕ್ಷಿ ಕರ್ಕೊಂಡ್ಬಂದು ಕೇಜ್, ಕೇಜ್ ಅಂದ್ರೆ ಪಂಜರ, ಒಂದು ಪಂಜರದಲ್ಲಿ ಕೂಡ ಬಿಟ್ಟು ಖುಷಿಯಾಗಿರೋ ಹಾಡ್ ಹೇಳೋ ಹ್ಯಾಪಿಯಾಗಿರೋ ಅಂದ್ರೆ ಇರುತ್ತ ನೋಡಿ. ಎಷ್ಟು ನಾವು ಮನುಷ್ಯರು ಎಷ್ಟು ಸ್ವಾರ್ಥಿಗಳಾಗಿದ್ದೀವಿ ಅಂದ್ರೆ, ನಮ್ಮ ಎಂಟರ್ಟೈನ್ಗೋಸ್ಕರ ಪಕ್ಷಿಗಳನ್ನ ಕರ್ಕೊಂಡ್ಬಂದು ಮನೆಯಲ್ಲಿ ನಾವು ಪಂಜರದಲ್ಲಿ ಕೂಡ ಆಗ್ತೀವಿ, ಸಮುದ್ರದಲ್ಲಿ ಈಜಾಡ್ಕೊಂಡಿರೋ ಮೀನ ಕರ್ಕೊಂಡ್ಬಂದು ಫಿಶ್ ಬೋನಲ್ಲಿ ನಾವು ಇರ್ತೀವಿ. ಇದರಿಂದ ಅವ್ರಿಗೆ ಖುಷಿ ಸಿಗಲ್ಲ. ಲೈಫ್ ವೈಸ್ ಅವ್ರಿಗೂ ಕೂಡ ಅಷ್ಟೇ. ಆ ಏಜಲ್ಲಿ ಆಟ ಆಡೋ ಅಂತ ಏಜ್, ಆ ಏಜಲ್ಲಿ ಕರ್ಕೊಂಡ್ಬಂದು ಓದು 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 ಅಂತ ಪ್ರಚಾರ ಹಾಕಿದ್ರೆ ಅದು ಖುಷಿಯಾಗಿರೋದು. ಹೌ ಕೆನ್ ಎ ಚೈಲ್ಡ್ ವೆನ್ ಫಿಯರ್ಸ್ ಅನ್ನಾಯ್, ಅನ್ನಾಯ್ ಅಂದ್ರೆ ಟ್ರಬಲ್, ಅನ್ನಾಯ್ ಮೀನ್ಸ್ ಟ್ರಬಲ್, ತೊಂದರೆ ಕೊಡೋದು. ಟ್ರಬಲ್ so how can a child fear unknown but droop his tender knee and forget his beautiful spring. Nodi, how can the bird that is born for a job sit in a cage and sing, how can a child fear unknown but droop his tender knee and forget his beautiful spring. Nodi, a magu when fears annoy but droop his tender knee, andre ಆ ಡ್ರೂಪ್ ಮೀನ್ಸ್ ಭಾರಿ ಪ್ರಮಾಣದಲ್ಲಿ, ಇಟ್ ಮೀನ್ಸ್ ಸ್ವೇ ಇಸ್ ಟೆಂಡರ್ ವಿಂಗ್, ಟೆಂಡರ್ ವಿಂಗ್, ಟೆಂಡರ್ ಮೀನ್ಸ್ ಅಕ್ಸೆಪ್ಟೆನ್ಸ್, ವಿಂಗ್ ಅಂದ್ರೆ ಫೆದರ್ ರೆಕ್ಕೆ, ಅಂಡ್ ಫರ್ಗೆಟ್ ಇಸ್ ಯೂಸ್ ಯೂಸ್ ಅಂದ್ರೆ ಆರೋಡೋ ಪಕ್ಷಿನ ನಾವು ಕರ್ಕೊಂಡ್ಬಂದು ರೆಕ್ಕೆನ ಫ್ರೀ ಆಗಿ ಪ್ರಚಂದ್ರ ಆರೋಡೋ ಪಕ್ಷಿ ಕರ್ಕೊಂಡ್ಬಂದು ಕೇಜಲ್ಲಿ ಕೂಡ ಬಿಟ್ರೆ ಅದು ಖುಷಿಯಾಗಿರುತ್ತೆ ಇರಲ್ಲ. ಅದೇ ತರ ಮಕ್ಕಳು ಕೂಡ ಮಕ್ಕಳ ಮೇಲೆ ಒತ್ತಡ ಹೇರಬೇಡಿ. ಡ್ರೂ ಅಂದ್ರೆ ಭಾರಿ ಪ್ರಮಾಣದಲ್ಲಿ, ಹೆವಿ ಸೈಟ್ ಅಲ್ಲಿ ಟೆಂಡರ್ ಮೀ ಅಂಡ್ ಫರ್ಗೆಟ್ ಯು ಯೂಸ್ ಆ ತರ ಮಾಡಿದ್ದೆ ಆದ್ರೆ ಆ ಮಗು ಆ ಏಜ್ ಅಲ್ಲಿ ಯಾವ ತರ ಒಂದು ಅನುಭವ ಆಗ್ಬೇಕು ಅದಾಗ್ಲೇಬೇಕು. ಅದ್ ನಾವು ಯಾವ ಅವಕಾಶ ಮಾಡ್ಕೊಡ್ಬೇಕು. ಇಂದಲ್ಲೇ ಹೋದ್ರೆ ಆ ಏಜ್ ಅಲ್ಲಿ ಒಂದು ಗುಡ್ ಮೆಮೊರೀಸ್ ಇದ್ದಂಗೆ ಆಗ್ಬಿಡುತ್ತೆ. ಆ ಏಜ್ ನೇ ಮತ್ತೊಂದಾಗುತ್ತೆ. ಅಯ್ಯೋ, ಮತ್ತೆ ನಾವು ಒಂದು ಹೆಸರನ್ನ ರಿಕವರ್ ಮಾಡ್ತಾ ಹೋದ್ರೆ ಒಂದೊಳ್ಳೆ ಮೆಮೊರೀಸ್ ಕಾಣ್ಬೇಕು. ನಾವು ಚೈಲ್ಡ್ಹುಡ್ ಅಲ್ಲಿ ಯಾವ ತರ ಇದ್ವಿ, ಏನ್ ಮಾಡ್ತಾ ಇದ್ವಿ, ಏನೇ ನಮ್ಗೆ ಎಕ್ಸ್ಪೀರಿಯನ್ಸ್ ಆಯ್ತು, ಆ ಬಾಯ್ಹುಡ್ ಅಲ್ಲಿ ಯಾವ ತರ ಇದ್ವಿ, ಅಡಲ್ಟ್ ಅಲ್ಲಿ ಹೇಗಿದ್ದೀವಿ, ಇಷ್ಟೆಲ್ಲ ಒಂದು ಒಳ್ಳೆ ಮೆಮೊರಿ. ಆ ಮೆಮೊರಿ ನೋಡ್ತಾ ಹೋದ್ರೆ ಒಂದು ಗುಡ್
ಮೆಮೊರೀಸ್ ಬರಬೇಕು. ಆ ಏಜ್ ಅಲ್ಲಿ ಆ ಎಕ್ಸ್ಪೀರಿಯನ್ಸ್ ಏನ ಯಾವ ತರ ಅನುಭವ ಆಗಬೇಕು ಆಗ್ಲೇಬೇಕು ಅಂದ ಅದಕ್ಕೆ ನಾವು ಅವಕಾಶ ಮಾಡಿಕೊಡ್ತಾ ಹೋದ್ರೆ ಅಂಡ್ ಫರ್ಗೆಟ್ ಆ ಏಜ್ ಅನ್ನೇ ಅವ್ರು ಮರ್ತುಬಿಡುತ್ತೆ. ಅಂದ್ರೆ ಖುಷಿ ಖುಷಿ ಆಟ ಆಡ್ಕೊಂಡಿರುವಂತಹ ಮಕ್ಕಳನ್ನ ಕರ್ಕೊಂಡು ಬಂದು ಪ್ರೆಷರ್ ಹಾಕಿ ಓದಿ ಓದಿ ಅಂತ ಹೇಳೋದು ಕೆಲವರು ಹೇಳ್ತಾರೆ. ಬಟ್ ಟ್ರೂತ್ ಇಸ್ ಟೆಂಡರ್ ಅಂಡ್ ಫರ್ಗೆಟ್ ಇಸ್ ಯೂಸ್ಫುಲ್ ಸ್ಪ್ರಿಂಗ್. ನೋಡಿ, ಹೌ ಕ್ಯಾನ್ ದ ಬರ್ಡ್ ದಟ್ ಈಸ್ ಬಾರ್ನ್ ಫಾರ್ ಎ ಜಾಯ್ ಸಿಟ್ ಇನ್ ಎ ಕೇಜ್ ಅಂಡ್ ಸಿಂಗ್? ಹೌ ಕ್ಯಾನ್ ಎ ಚೈಲ್ಡ್ ಅಂಡ್ ಫಿಯರ್ಸ್ ಅನ್ನಾಯ್ ಬಟ್ ಟ್ರೂತ್ ಇಸ್ ಟೆಂಡರ್ ಅಂಡ್ ಫರ್ಗೆಟ್ ಇಸ್ ಯೂಸ್ಫುಲ್ ಸ್ಪ್ರಿಂಗ್. ಅಂದ್ರೆ ಓವರಾಲ್ ಏನ್ ಹೇಳ್ತಾರೆ ಅಂದ್ರೆ ದ ಚೈಲ್ಡ್ ಇಸ್ ಬಾರ್ನ್ ಫಾರ್ ಎ ಜಾಯ್. ಚೈಲ್ಡ್ ಹುಟ್ಟಿರೋದೇ ಅಮ್ಮ ಆ ಏಜ್ ಅಲ್ಲಿ ಖುಷಿ ಖುಷಿಯಲ್ಲಿ ಆಟಾಡ್ಕೊಂಡು ಆಟಾಡ್ಕೊಂಡು ಇರುವಂತ ಏಜ್. ಆ ಏಜ್ ಅಲ್ಲಿ ಕರ್ಕೊಂಡು ಬಂದು ನಾವು ಕೂಡ ಅಂದ್ರೆ ಒಂದು ಪಂಜರದಲ್ಲಿ ಸಿಂಬಾಲಿಕಲಿ ಪಕ್ಷಿಗೆ ಹೋಲಿಕೆ ಮಾಡ್ತಾ ಇದ್ದಾರೆ. ಕರ್ಕೊಂಡು ನಾವು ಕೇಜ್ ಅಲ್ಲಿ ಕೂಡ ಹಾಕಿದ್ರೆ ಖುಷಿಯಾಗಿರುತ್ತೆ. ಸೊ ಹಾಗಾಗಿ ಮಕ್ಕಳಿಗೆ ಆದಷ್ಟು ಪ್ರೆಷರ್ ಹಾಕಬೇಡಿ, ಓದೂ ಇರಬೇಕು ಇಲ್ಲ ಅಂತ. ಅದು ಯಾವ ಏರಿಯಾ ಹೋಗ್ಬೇಕು ಎಷ್ಟಿರ್ಬೇಕು ಅನ್ನೋದು ಆ ಲಿಮಿಟ್ ಅಲ್ಲಿ ಇರಬೇಕು. ಮಕ್ಕಳಿಗೆ ನೇಚರ್ ಇಸ್ ಅ ಟೀಚರ್, ವಿ ಕೋ ಕ್ರಿಯೇಟ್ ವಿತ್ ಹರ್. ನೇಚರ್ ಇಸ್ ಅ ಟೀಚರ್, ನೇಚರ್ ಇಸ್ ಅ ಬೆಸ್ಟ್ ಟೀಚರ್, ಬೆಸ್ಟ್ ಫೆಲಿಸಿಟೇಟರ್. ಇಟ್ ಫೆಲಿಸಿಟೇಟ್ ದ ಸ್ಟೂಡೆಂಟ್ಸ್, ಅದು ಕಲಿಸುತ್ತೆ ಎಲ್ಲ. ಸ್ವಲ್ಪ ಅವಕಾಶ ಮಾಡಿಕೊಡಿ, ಮಕ್ಕಳಿಗೆ ಜಾಸ್ತಿ ಪ್ರೆಷರ್ನ ಹಾಕಬೇಡಿ ಅಂತ ಈ ಒಂದು ಸ್ಟ್ಯಾಂಡರ್ಡ್ ಅಲ್ಲಿ ವಿಲಿಯಂ ಬ್ಲೇಕ್ ಅವರು ಹೇಳ್ತಾ ಇದ್ದಾರೆ. ಇನ್ನ ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಅವರು ಪೇರೆಂಟ್ಸ್ಗೆ ಒಂದು ಕೇಳಿ ಮಾತು ಹೇಳ್ತಾರೆ. ಏನು ಅಂತ ನೋಡ್ತಾ ಹೋಗೋಣ. ಓ ಫಾದರ್ ಅಂಡ್ ಮದರ್, ಇಫ್ ಬರ್ಡ್ಸ್ ಆರ್ ಬ್ಲೀಡ್ ಅಂಡ್ ಬ್ಲಾಸಮ್ಸ್ ಬ್ಲೋನ್ ಅವೇ ಅಂಡ್ ಇಫ್ ದ ಟೆಂಡರ್ ಪ್ಲಾಂಟ್ಸ್ ಆರ್ ಸ್ಟ್ರಿಪ್ಡ್ ಆಫ್ ದೇರ್ ಜಾಯ್ ಇನ್ ದ ಸ್ಪ್ರಿಂಗಿಂಗ್ ಡೇ ಬೈ ಸಾರೋ ಅಂಡ್ ಕೇಸ್ ಡಿಸ್ಮೇ. ಓ ಫಾದರ್ ಅಂಡ್ ಮದರ್, ಇಫ್ ಬರ್ಡ್ಸ್ ಆರ್ ಬ್ಲೀಡ್ ಅಂಡ್ ಬ್ಲಾಸಮ್ಸ್ ಬ್ಲೋನ್ ಅವೇ ಅಂಡ್ ಇಫ್ ದ ಟೆಂಡರ್ ಪ್ಲಾಂಟ್ಸ್ ಆರ್ ಸ್ಟ್ರಿಪ್ಡ್ ಆಫ್ ದೇರ್ ಜಾಯ್ ಇನ್ ದ ಸ್ಪ್ರಿಂಗಿಂಗ್ ಡೇ ಬೈ ಸಾರೋ ಅಂಡ್ ಕೇಸ್ ಡಿಸ್ಮೇ. ನೋಡಿ, ಲುಕ್ ಅಟ್ ದಿಸ್ ಸ್ಟ್ಯಾಂಜಾ. ಇನ್ ದಿಸ್ ಪರ್ಟಿಕ್ಯುಲರ್ ಸ್ಟ್ಯಾಂಜಾ ವಿ ಕ್ಯಾನ್ ಸೀ ದ ವಿಲಿಯಂ ಬ್ಲೇಕ್ has guided over the parents. Over the parents. Nodi, oh father and mother, oh tande taayandira, if words are limited, words means first shoot of the punai. First shoot of the other, eeginu moggu, word antara moggu. Eeginu chikuttaaga, nippud antara molakke. Nippud means molakke odittaaga, eeginu ಸಿಗುತ್ತಾ ಇದೆ. ಈಗಿನ ಅದು ಮಗ್ಗ ಮುಗ್ಬಿಟ್ಟಿದೆ ಅಂಡ್ ಬ್ಲಾಸಮ್ಸ್ ಬ್ಲೋನ್ ಅಂತ. ಬ್ಲಾಸಮ್ಸ್ ಮುಗ್ಗು ಹೂ ಆಗಿ ಅರಳೋಕೆ ಅವಕಾಶ ಮಾಡಿಕೊಡಿ. ಅದು ಅರಳೋಕಿನ ಮುಂಚೆನೆ ಅದನ್ನು ಚುಕ್ಕ ಹಾಕ್ಬೇಡಿ. ಈಗ ನಾವು ಅಬ್ಸರ್ವ್ ಮಾಡಿ ನೋಡಿ, ಗಿಡದಲ್ಲಿ ಆ ಮುಗ್ಗು ಆ ಗಿಡದಲ್ಲೇ ಅರಳೋದಕ್ಕೂ ಚಿಕ್ಕ ಒಂದು ಮನೆಯಲ್ಲಿ ನೀರಾಗಿ ಅರಳೋದಕ್ಕೂ ವ್ಯತ್ಯಾಸ ಇದೆ. ಆ ಫ್ರೆಶ್ನೆಸ್ ಹೋಗ್ಬಿಡುತ್ತೆ. ಅಂದ್ರೆ ಏನ್ ಹೇಳ್ತಿದ್ದಾರೆ ಫಾದರ್ಸ್ ಅಂಡ್ ಮದರ್ಸ್ಗೆ, ಇಫ್ ಬರ್ಡ್ಸ್ ಆರ್ ನಿಪ್ಪುಡು ಅಂದ್ರೆ ನಿಮ್ಮ ಮಕ್ಕಳು ಬರ್ಡ್ಸ್ ಅಂದ್ರೆ ಒಂದು ಫಸ್ಟ್ ಶೂಟ್ ಆಫ್ ದಿ ಪ್ಲಾಂಟ್, ಅಂದ್ರೆ ಫಸ್ಟ್ ಚಿಗುರುಡಿತ್ತಿದ್ದಾರೆ. ಈಗಲೂ ಚಿಗುರ್ತಾ ಇದೆ ಅಂದ್ರೆ ಮೊಗ್ಗ ಇದೆ. ನಿಪ್ಪುಡು ಅಂತಂದ್ರೆ ಒಳಗೆ ಹೊಡಿತಾ ಇದೆ. ಅಂಡ್ ಬ್ಲಾಸಮ್ಸ್ ಬ್ಲೋನ್ ಅಲ್ಲಿ ಬ್ಲಾಸಮ್ ಅಂದ್ರೆ ಆ ಒಂದು ಸುಗಂಧ. ಬ್ಲೋನ್ ಅಲ್ಲಿ ಬ್ಲೋನ್ ಅಂದ್ರೆ ಎಲ್ಲ ಕಡೆ ಅಂದ್ರೆ ಸ್ವಚ್ಛಂದವಾಗಿ ಹಾರಾಡ್ಕೊಂಡಿರಕ್ಕೆ ಅವಕಾಶ ಮಾಡಿಕೊಡಿ. ಬಿಡಿ, ಫ್ರೀಡಮ್ ಕೊಡಿ. ಅಂಡ್ ಇಫ್ ದ ಟೆಂಡರ್ ಪ್ಲಾಂಟ್ಸ್ ಆಫ್ ಸ್ಟ್ರಿಪ್, ಅದನ್ನ ಸ್ಟ್ರಿಪ್ ಮಾಡಬೇಕು. ಸ್ಟ್ರಿಪ್ ಅಂದ್ರೆ ರಿಮೂವ್. ಸ್ಟ್ರಿಪ್ ಮೀನ್ಸ್ ರಿಮೂವ್ ಮಾಡಬೇಕು. ರಿಮೂವ್ ಮಾಡ್ಬೇಡಿ ಅಂದ್ರೆ ಅದನ್ನ ಚೂಟ್ ಹಾಕ್ಬೇಡಿ, ಪಿಂಚ್ ಮಾಡಬೇಡಿ, ಜಿಲ್ಬೇಡಿ, ಚೂಟ್ಬೇಡಿ. ಅಂದ್ರೆ ಈಗಲೂ ಮೊಳಕೆ ಹೊಡಿತಾ ಇದೆ. ಈಗ ನೀವು ಒಂದು ಟ್ರೀಯಲ್ಲಿ ಒಂದು ಮಗ್ಗಿಂಗ್ ಬಿಟ್ಟಿದೆ ಅಂತಂದ್ರೆ ಸಡನ್ ಚೂಟ್ ಹಾಕೋದಲ್ಲ, ಅದು ಸ್ವಲ್ಪ ಟೈಮ್ ಕೊಡಿ. ಅಂದ್ರೆ ಅರ್ಥ ಏನು, ಓದೋಕಿನ್ನೂ ಟೈಮ್ ಇದೆ. ಓದ್ಬೇಡಿ ಅಂತ ಓದೋದು ಬೇಡ, ಓದೋದು ಬೇಡ ಅಂತ ಹೇಳ್ತಿಲ್ಲ. ಅದಕ್ಕೊಂದು ಟೈಮ್ ಇರುತ್ತೆ. ಯಾವ್ದು ಎಷ್ಟು ಬೇಕು ಅಷ್ಟಿದ್ರೆ ಚಂದ್ರ ಅದ್ಯಾರ ಅಮೃತ ಅನ್ನೋ ವಿಷಯ. ಸೊ ಹಾಗಾಗಿ ಮಕ್ಕಳಿಗೆ ಓದೋ ಟೈಮಲ್ಲಿ ಓದಿಸಿ,
ಆಟದ ಟೈಮ್ ಆಟಾಡೋಕೆ ಅವಕಾಶ ಮಾಡಿಕೊಡಿ. ಸೊಸೈಟಿ ನೇಚರ್ ಜೊತೆ ಅದು ಮಕ್ಕಳು ಇಂಟ್ರಾಕ್ಷನ್ ಅಂದ್ರೆ ನೇಚರ್ನ ಅವರು ಅನುಭವಿಸ್ಬೇಕು, ಅದು ತಿಳ್ಕೋಬೇಕು. ಇಷ್ಟೆಲ್ಲ ಮಾಡಬೇಕು ಅಂದ್ರೆ ಯಾವಾಗಲೂ ನಾನು ಗೋಡೆ ಮೇಲೆ ಕೂರಿಸ್ಬಿಟ್ಟು ಓದು ಓದು ಅಂತೇಳಿ ಪ್ರೆಷರ್ ಹಾಕಬೇಡಿ. ಇಫ್ ದ ಟೆಂಡರ್ ಪ್ಲಾಂಟ್ಸ್ ಆರ್ ಸ್ಟ್ರಿಪ್ಡ್ ಆಫ್ ದೇರ್ ಜಾಯ್ ಇನ್ ದ ಸ್ಪ್ರಿಂಗಿಂಗ್ ಡೇ, ಆಫ್ ದೇರ್ ಜಾಯ್, ಜಾಯ್ ಇನ್ ದ ಹ್ಯಾಪಿನೆಸ್, ಜಾಯ್ ಇನ್ ದ ಸ್ಪ್ರಿಂಗಿಂಗ್ ಡೇ. ಸ್ಪ್ರಿಂಗಿಂಗ್ ಡೇ ಅಂತಂದ್ರೆ ವಸಂತ ಋತು, ಒಂದು ಚಿಗುರುವಂತ ಟೈಮ್. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತ ಅಂತೀವಲ್ಲ ಕನ್ನಡದಲ್ಲಿ, ಬೆಳೆಯುವ ಸಿರಿ ಮೊಳಕೆಯಲ್ಲಿ. ಸೊ ಆಫ್ ದ ಜಾಯ್ ಇನ್ ದ ಸ್ಪ್ರಿಂಗಿಂಗ್ ಡೇ ಅಂದ್ರೆ ಈಗ ಚಿಗುರುವಂತ ಟೈಮ್, ಅದು ಚಿಗುರಕ್ಕೆ ಅವಕಾಶ ಮಾಡ್ಕೊಡಿ. ಈಗಲೇ ಯಾಕೆ ಹೆಚ್ಚು ಹೋಗ್ತಾ ಇದೆಯಲ್ಲ, ಮುಂದೆ ಇದೆ ಮಾಗು ತಗೊ. ಒಂದು ಫಸ್ಟ್ ಒಂದು ಬೀಜ ಮಣ್ಣಲ್ಲಿ ಮುಗ್ತೀವಿ, ಸ್ಪೂನ್ ಮಾಡ್ತೀವಿ, ಅದು ಫಸ್ಟ್ ಮೊಳಕೆ ಹೊಡೆಯುತ್ತೆ, ಆಮೇಲೆ ಚಿಕ್ಕದಾಗಿ ಪ್ಲಾಂಟ್ ಆಗುತ್ತೆ, ಆಮೇಲೆ ಅದು ಮರ ಆಗಿ ಹೂ ಕಾಯಿ ಹಣ್ಣು ಇಷ್ಟೊಂದು ಬ್ರಾಂಚಸ್ ಗಂಟೆ ಇಟ್ಕೊಂಡು ಎಲ್ಲರಿಗೂ ನೆರಳಾಗುತ್ತೆ. ಇಷ್ಟೆಲ್ಲ ಪ್ರೋಸೆಸ್ ಇದೆ, ಅದಕ್ಕೊಂದು ಸ್ಟೇಜಸ್ ಇದೆ. ಫಸ್ಟ್ ಒಂದು ಟ್ರೀ ಒಂದು ಬೀಜ ಮುದ್ದೆ ಮಾಡ್ತೀವಿ, ಆಮೇಲೆ ಅದು ಒಂದು ಪ್ಲಾಂಟ್ ಆಗುತ್ತೆ ಚಿಕ್ಕದಾಗಿ. ಅದಾದ್ರೆ ಎಂಬಾರವಾಗಿ ಬಿಟ್ಕೊಳ್ಳೋದು ಸಾವಿರಾರು ಜನಕ್ಕೆ ನೆರಳು ಕೊಡುತ್ತೆ. ಎಷ್ಟೊಂದು ಪ್ರಾಣಿ ಪಕ್ಷಿಗಳಿಗೆ ಆಶ್ರಯ ಕೊಡುತ್ತೆ. ಅಂದ್ರೆ ಅರ್ಥ ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ, ಎಲ್ಲರಿಗೂ ಸ್ಟೇಜಸ್ ಇರುತ್ತೆ, ಒಂದು ಹಂತ ಅಂತ ಇರುತ್ತೆ. ದಯವಿಟ್ಟು ಆ ಸ್ಟೇಜಲ್ಲಿ ನೀನು ಆಟ ಆಡ್ತೀನಿ ಯಾವ ತರ ಒಂದು ಅನುಭವ ಎಕ್ಸ್ಪೀರಿಯನ್ಸ್ ಅನುಭವ ಆಗ್ಬೇಕು, ಅದಾಗಲೇಬೇಕು. ಎಕ್ಸ್ಪೀರಿಯನ್ಸ್ ಕೆನಾಟ್ ಬಿ ಎಕ್ಸ್ಪ್ಲೇನ್ ಅಂತೀವಿ. ಸೊ ಹಾಗಾಗಿ ಅವಕಾಶ ಮಾಡ್ಕೊಡಿ. ಬೈ ಸಾವಿರ ಒಂದು ಕೇಳಿಸ್ ಅಂದ್ರೆ ಓ ಅಂದ್ರೆ ಪೇರೆಂಟ್ಸ್ ಹೇಳ್ತಾ ಇದ್ದಾರೆ ಓವರ್ ಓ ಫಾದರ್ ಅಂಡ್ ಮದರ್ ಈ ವರ್ಡ್ಸ್ ಆರ್ ನಿಪ್ಪಡ್ ಅಂಡ್ ಬ್ಲಾಸಮ್ಸ್ ಬ್ಲೋನ್ ಆಗಿ ಅಂದ್ರೆ ನಿಮ್ಮ ಮಕ್ಕಳು ಇನ್ನು ಈಗಿನ ಚಿಗುರು ಅಂದ್ರೆ ಆಟ ಆಡೋ ಅಂತ ಏಜ್ ಈಗಿನ ಬೆಳೀತಾ ಇದ್ದಾರೆ, ಇಷ್ಟಿದ್ರೆ ಇಷ್ಟ ಆಗಿದ್ದಾರೆ. ಸ್ವಲ್ಪ ಸ್ವಚ್ಛಂದವಾದ ಆಟ ಆಡ್ಕೊಂಡಿದ್ದಕ್ಕೆ ಅವಕಾಶ ಮಾಡ್ಕೊಳ್ಳಿ. ಅಷ್ಟರಲ್ಲೇ ನಮ್ಮ ಮಕ್ಕಳಿಗೆ ಆಸೆ ಬಗ್ಗೆ ನೀವು ನೀರು ಹಂಚಬೇಡಿ, ಅಂದ್ರೆ ಜೂಟ್ ಹಾಕಬೇಡಿ. ಅವು ಸ್ಪ್ರಿಂಗಿಂಗ್ ಡೇ ಅಂದ್ರೆ ಇದು ಖುಷಿಯಾಗಿ ಸ್ವಚ್ಛಂದ್ರ ಆರಾಡುವಂತ ಒಂದು ಏಜ್. ಯಾವುದು ನಾವು ಮಕ್ಕಳಾಗಿದ್ದಾಗ ನಮ್ಗೆ ಏನನ್ಸುತ್ತೆ, ಬೇರೆ ಏನೋ ಟೆನ್ಷನ್ಸ್ ಇರಲ್ಲ, ಬರೀ ಆಟ ಬಗ್ಗೆ ಜಾಸ್ತಿ, ಊಟ ಆಟ ನಿಂತೆ, ಊಟ ಮಾಡಬೇಕು ಆಟ ಆಡ್ ಯಾವಾಗಲೂ ಆಟ ಆಡ್ತಾನೆ ಇರಬೇಕು. ಓದಕ್ಕಾದ್ರೆ ಸಾಕು ನಮಗೆ ಬೇಜಾರಾಗ್ತದೆ ನಮ್ಮ ಒಂದು ಬಾಲ್ಯದಲ್ಲಿ. ಅಂದ್ರೆ ಇಟ್ ಮೀನ್ಸ್ ಒಂದು ಸರ್ಟನ್ ಏಜ್ ಅಂತ ಇರುತ್ತೆ, ಯಾವಾಗ ಯಾವ್ದು ಆಗ್ಬೇಕು ಅದು ಆಗ್ಲೇಬೇಕು. ಸೊ ಸ್ಪ್ರಿಂಗಿಂಗ್ ಡೇ ಬಟ್ ಸಾರೋ ಅಂಡ್ ಕೇಸ್ ಡಿಸ್ಮೇ. ಸಾರೋ ಅಂದ್ರೆ ದುಃಖ, ಆ ಒಂದು ಪೀನ್. ಕೇಸ್ ಡಿಸ್ಮೇ ಅಂದ್ರೆ ಡಿಸ್ಮೇ ಅಂತಂದ್ರೆ ಗಾಬರಿ, ಆ ಫಿಯರ್ನೆಸ್, ಆ ಭಯ, ಅದನ್ನ ಹೋಗಾಡಿಸ್ಬೇಕು ಬಿಟ್ಟು ಆ ಭಯನ ನೀವು ಕೊಟ್ಟಾಕ್ಬಾರ್ದು, ಅದನ್ನ ರಿಮೂವ್ ಮಾಡಬೇಕು, ಅದನ್ನು ಹೋಗಲಾಡಿಸ್ಬೇಕು. ಮಕ್ಕಳಿಗೆ ಒಂದು ಫ್ರೀಡಮ್ ಕೊಡಿ ಅಂತ ಅವರು ಪೇರೆಂಟ್ಸ್ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಹೇಳ್ತಾ ಇದ್ದಾರೆ ಓ ಫಾದರ್ ಅಂಡ್ ಮದರ್ ಈ ಬರ್ಡ್ಸ್ ಆರ್ ನಿಪ್ಪಡು ಅಂಡ್ ಬ್ಲಾಸಮ್ಸ್ ಬ್ಲೋನ್ ಅವೇ ಅಂಡ್ ಇಫ್ ದ ಟೆಂಡರ್ ಪ್ಲಾಂಟ್ಸ್ ಆರ್ ಸ್ಟ್ರಿಪ್ಡ್ ಆಫ್ ದೇರ್ ಜಾಯ್ ಇನ್ ದ ಸ್ಪ್ರಿಂಗಿಂಗ್ ಡೇ ಬೈ ಸಾರೋ ಅಂಡ್ ಕೇಸ್ ಇಸ್ ಮೇ ಅಂತೇಳಿ ಅವರು ಹೇಳ್ತಾರೆ. ಅಂದ್ರೆ ಓವರ್ ಆಲ್ ಏನ್ ಹೇಳ್ಬೋದಪ್ಪ ಅಂದ್ರೆ, ದ ಆಥರ್ ಟ್ರೈ ಟು ಮೇಕ್ ಅಂಡರ್ಸ್ಟ್ಯಾಂಡ್ ಹಿಸ್ ಪೇರೆಂಟ್ಸ್ ದಟ್ ಇಫ್ ದ ಚೈಲ್ಡ್ ಕೆನ್ ನಾಟ್ ಗೆಟ್ ಪ್ರಾಪರ್ ಕೇರ್ ದೆನ್ ಇಟ್ ಕುಡ್ ನಾಟ್ ಗ್ರೋ ಲೈಕ್ ಎ ನ್ಯಾಚುರಲ್ ಪ್ಲಾಂಟ್. ಅಂದ್ರೆ ದ ಆಥರ್ ಏನ್ ಹೇಳಕ್ ಪ್ರಯತ್ನ ಮಾಡ್ತಿದ್ದಾರೆ ಪೇರೆಂಟ್ಸ್ ಅಪ್ಪ ಅಂದ್ರೆ, ಇಫ್ ದ ಚೈಲ್ಡ್ ಕೆನ್ ನಾಟ್ ಗೆಟ್ ಪ್ರಾಪರ್ ಕೇರ್, ಪ್ರಾಪರ್ ಕೇರ್ ಅಲ್ಲಿ ಯಾವ ಏಜ್ ಅಲ್ಲಿ ಏನಾಗ್ಬೇಕು ಅದನ್ನ ಅವ್ರಿಗೆ ಏನ ಇಷ್ಟನೋ ಅವ್ರು ಏನ್ ಮಾಡಕ್ ಇಷ್ಟ ಅವನ್ನೆಲ್ಲ ಅವ್ರು ಫ್ರೀಡಮ್ ಕೊಡ್ಬೇಕು. ಪ್ರಾಪರ್ ಕೇರ್ ಅಲ್ಲಿ ನೋಡ್ಕೊಂಡ್ರೆ ಮಾತ್ರ ಅದು ನ್ಯಾಚುರಲ್ ಪ್ಲಾಂಟ್ ಆಗಿ ಬೆಳೆಯುತ್ತೆ, ಇಲ್ಲಾಂದ್ರೆ ಅದು ಅನ್ಯಾಚುರಲ್ ಅನ್ಸುತ್ತೆ, ಆರ್ಟಿಫಿಷಿಯಲ್ ಆಗುತ್ತೆ. ಫ್ರೀಡಮ್ ಸಿಗದಲ್ಲೇ ಹೋದ್ರೆ ಅವ್ರು ತುಂಬಾ ಭಯ ಪಡುತ್ತೆ, ಒಂದು ತುಂಬಾ ಹತಾಶೆ ಆಗುತ್ತೆ, ತುಂಬಾ ದುಃಖ ಪಡುತ್ತೆ. ಸೊ ಹಾಗಾಗಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಈಗ ಬರ್ಡ್ಸ್ ಕೂಡ ಅಷ್ಟೇ, ಒಂದು ಮಾರಾಟ ಪಕ್ಷಿ ತಗೊಂಡು ನಾವು ಕೇಜ್ ಅನ್ನು ಕೂಡ ಹಾಕಿದ್ರೆ ಖುಷಿಯಾಗಿರಲ್ಲ. ಅದೇ ಥರ ಮಕ್ಕಳಿಗೂ ಮನಸ್ಸಲ್ಲಿ ನೀವು ಅರ್ಥ ಮಾಡ್ಕೊಳ್ಳಿ, ಪೇರೆಂಟ್ಸ್ ಆದವರು ಮಕ್ಕಳು ಮನಸ್ಥಿತಿನ ಅರ್ಥ ಮಾಡ್ಕೊಳ್ಳಿ. ಅವನಿಗೆ ಈಗ ಚಿಗುರ್ತಾ ಇದೆ, ಅದನ್ನ ಎಲ್ಲ ಕಡೆ ಬ್ಲೌಸಮ್ಸ್ ಬ್ಲೋನ್ ಅವೇ ಸ್ಪ್ರೆಡ್ ಆಗಿ ಪ್ರಕಾಶ ಮಾಡ್ಕೊಳ್ಳಿ, ಅಷ್ಟಲ್ಲಿ ಚೂಟ್ ಹಾಕಕ್ಕೆ ಹೋಗ್ಬೇಡಿ ಅಂತ ಅವರು ಮೆಸೇಜ್ನ ಕೊಡ್ತಾ ಇದ್ದಾರೆ. ಓಕೆ, ದ ಲಾಸ್ಟ್ ಸ್ಟ್ಯಾಂಡ್ ಇಸ್ ಅನ್ ಹಿಯರ್. ಹೌ ಶಲ್ ಸಮ್ಮರ್ ಅರೈವ್
appear? Or how shall we gather what these destroyed? Or bless them alone here when the blasts of winter appear? Truly, if states compared to damaged nature that can bear no fruit and have no harvest, andre how shall the summer arise in a joy? Andre ಮಕ್ಕಳು ಯಾವಾಗ ಓದೋ ಅಂತ ಏಜ್ ಅಲ್ಲಿ ಸಾರಿ ಆಟ ಆಡೋ ಅಂತ ಒಂದು ಏಜ್ ಅಲ್ಲಿ ಓದು ಓದು ಅಂತ ನಾಲ್ಕು ಕಡೆ ಮಂದಿನೇ ಫಾರ್ಮಲಾಗಿ ಎಜುಕೇಶನ್ ಸಿಸ್ಟಮ್ ನ ಬಿಲ್ಡಪ್ ಮಾಡಿದರೆ ಅದು ಖುಷಿಯಾಗಿರೋ ಸಾಧ್ಯನ? ಅರೈಸ್ ಅಂದ್ರೆ ಜಾಯ್, ಆ ಒಂದು ಹ್ಯಾಪಿನೆಸ್ ಅರೈಸ್ ಆಗುತ್ತ ಕ್ವಶನ್ ಮಾಡ್ತಾರೆ. ಹೌ ಕ್ವಶನ್ ಮಾಡ್ ಹೌ ಶಲ್ ದ ಸಮ್ಮರ್ ಅರೈಸ್ ಇನ್ ಜಾಯ್ ಆರ್ ದ ಸಮ್ಮರ್ ಫ್ರೂಟ್ಸ್ ಅಪಿಯರ್? ಸಮ್ಮರ್ ಫ್ರೂಟ್ಸ್ ಅಪಿಯರಿಂಗ್ ಮೀನ್ಸ್ ನಾವು ಮಕ್ಕಳಿಗೆ ಆ ಟೈಮಲ್ಲಿ ನಾವು ಒಳ್ಳೆ ರೀತಿಯಲ್ಲಿ ಒಂದು ಗೈಡೆನ್ಸ್ ಕೊಡಬೇಕು, ಒಂದು ಫ್ರೀಡಮ್ ಕೊಡಬೇಕು. ಆ ಕೊಟ್ಟಿದ್ದೆ ಆದ್ರೆ ಮಾತ್ರ ಒಳ್ಳೆ ಒಂದು ಔಟ್ಪುಟ್ ಬರುತ್ತೆ. ಇಲ್ದಲೇ ಹೋದ್ರೆ ಅವ್ರು ಒಳ್ಳೆ ಒಂದು ಬೆಸ್ಟ್ ಅಂತ ಒಂದು ನೆಗೆಟಿವ್ ಒಂದು ಔಟ್ಪುಟ್ ಬಂದ್ಬಿಡುತ್ತೆ. ಅದೇ ಆರ್ ದ ಸಮ್ಮರ್ ಫ್ರೂಟ್ಸ್ ಅಪಿಯರ್ ಅಂತಂದ್ರೆ ಇಟ್ ಮೀನ್ಸ್ ಇಟ್ ಸ್ಟೇಟ್ ದ ಕಂಪೇರ್ ಟು ಡ್ಯಾಮೇಜ್ ಆಫ್ ನೇಚರ್ that can bear no fruit and have no harvest. Or how shall we gather what we have destroyed? ಎಲ್ಲ ಕಡೆ ತಿಳ್ಕೊಂಡು ಗ್ರೀಫ್ ಅಂದ್ರೆ ದುಃಖ, ಆ ಒಂದು ಪೇನ್ ನಾವೇನ್ ಮಾಡಬೇಕು? ಡಿಸ್ಟ್ರಾಯ್ ಮಾಡಬೇಕು, ನಾಶ ಮಾಡಬೇಕು. ಡಿಸ್ಟ್ರಾಯ್ ಅಂದ್ರೆ ನಾಶ ಮಾಡಬೇಕು ಅಂದ್ರೆ ಮಕ್ಕಳ ಮನಸ್ಸಲ್ಲಿ ಬರೀ ಅವು ಪ್ರೆಷರ್ ಹಾಕೋಕ್ಕಿಂತ ಸ್ವಲ್ಪ ಫ್ರೀಡಮ್ ಕೊಡಿ, ಸ್ವಚ್ಛಂದ ಹಾರಾಡ್ಕೊಂಡು ಆಟ ಆಡಿಕೊಂಡು ಇರೋಕ್ಕೆ ಅವಕಾಶ ಮಾಡಿಕೊಡಿ. ಆ ಥರ ಆಗ್ಬೇಕು. ನಾನು ಬ್ಲಸ್ ಮಾಡ್ತಾ ಇದ್ದೀನಿ ಮೆಲೋ ಇಂಡಿಯಾ ಬಂದು. ಮೆಲೋ ಇಂಡಿಯಾ ಅಂತಂದ್ರೆ ಒಂದು ಶರತ್ಕಾಲ, ಒಂದು ಒಳ್ಳೆ ಕಾಲ, ವಸಂತ ಕಾಲ. ಇಂದ ಬ್ಲಾಸ್ಟ್ ಆಫ್ ವಿಂಟರ್ ಅವ್ರಿಗೆಲ್ಲ ಒಂದು ಕತ್ತಲು ಕೌದಿದೆ, ಅದೆಲ್ಲ ದೂರ ಬಿಟ್ಟು ಹೋಗಿ ಒಳ್ಳೆ ದಿನಗಳು ಎಲ್ಲ ಮಕ್ಕಳಿಗೂ ಒಳ್ಳೆಯ ಒಂದು ರೀತಿಯಲ್ಲಿ ಒಂದು ಪ್ರಾಪರ್ ವೇಯಲ್ಲಿ ಅವರಿಗೆ ಒಂದು ಯಾವ ಚೈಲ್ಡ್ಹುಡ್ ಅಲ್ಲಿ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಬೇಕು, ಏನ್ ಬೇಕು, ಒಂದು ಅಡಲ್ಟ್ಹುಡ್ ಅಲ್ಲಿ ಯಾವ ಥರ, ಬಾಯ್ಹುಡ್ ಅಲ್ಲಿ ಹೇಗೆ, ಓಲ್ಡ್ ಏಜ್ ಅಲ್ಲಿ ಹೇಗೆ, ಎಲ್ಲ ಕೂಡ ಲೈಫ್ ಅಲ್ಲಿ ಒಂದು ಲೈಫ್ ಇಸ್ ಲೈಕ್ ರಿವರ್ ಇದ್ದಂಗೆ ಎಲ್ಲ ಒಂದು ಹೋಗ್ತಾ ಹೋಗೋ ನಮ್ಮ ಹೋಗೋ ಜರ್ನಿಯಲ್ಲಿ ಎಲ್ಲ ಥರ ಅನುಭವ ನಮ್ಗೆ ಆಗ್ಬೇಕು. ಅದೇ ಥರ ಮಕ್ಕಳು ಕೂಡ ಮಕ್ಕಳು ಮನಸ್ಸನ್ನ ಪೇರೆಂಟ್ಸ್ ಅರ್ಥ ಮಾಡ್ಕೋಬೇಕು. ಅವ್ರಿಗೆ ಆದಷ್ಟು ನಾವು ದುಃಖ ಕೊಡಬಾರ್ದು. ಬೆಳೀತಿರೋ ಮಕ್ಕಳನ್ನ ನಾವು ಅವ್ರು ಬೆಳೀತಾ ಇರೋ ಈಗಿನ ಚಿಗುರ್ತಾ ಇರೋ ಟೈಮಲ್ಲಿ ಅವನ್ನ ಚೂಟ್ ಹಾಕಬಾರ್ದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಹೌ ಶಲ್ ದಿ ಸಮ್ಮರ್ ಅರೈಸ್ ಇನ್ ಎ ಜಾಯ್? ಸಮ್ಮರ್ ಅಲ್ಲಿ ಒಂದು ಅರೈಸ್ ಇನ್ ಎ ಜಾಯ್ ಅಂದ್ರೆ ಒಂದು ಖುಷಿ ಅನ್ನೋದು ಕ್ರಿಯೇಟ್ ಆಗುತ್ತ. ಅಂದ್ರೆ ಯಾವಾಗ ಪ್ರೆಷರ್ ಆಗ್ತಿದ್ರೆ ಅಂತ ಒಳ್ಳೆ ಔಟ್ಪುಟ್ ನಮಗೆ ನಮಗೆ ಸಿಗುತ್ತಾ ಇಲ್ಲ ಸಿಗೋಲ್ಲ. ಆರ್ ಹೌ ಶಲ್ ದಿ ಗ್ಯಾದರ್ ವಾಟ್ ಗ್ರೀನ್ ಬೆಸ್ಟ್? ಏನನ್ನು ನಾವೇ ಯಾವ ದುಃಖ ಕಡಿಮೆ ಎಲ್ಲ ಒಂದು ಕಡೆ ಸೇರಿಸ್ಬಿಟ್ಟು ಆ ಗ್ರೀಫ್ ನಾವು ಡಿಸ್ಟ್ರಾಯ್ ಮಾಡಬೇಕು. ಮಕ್ಕಳ ಮನಸ್ಸಲ್ಲಿ ಇರುವಂತಹ ಒಂದು ನೆಗೆಟಿವ್ ಥಾಟ್ಸ್ ತೆಗೆದ್ಬಿಟ್ಟು ಒಳ್ಳೆ ಒಂದು ಪಾಸಿಟಿವ್ ಒಂದು ವೈಬ್ಸ್ ನಾವು ಕ್ರಿಯೇಟ್ ಮಾಡಬೇಕು. ಸೊ ಆರ್ ದ ಬ್ಲಸ್ ದ ಮೆಲೋಯಿಂಗ್ ಇಯರ್ ಬ್ಲಸ್ ಮಾಡ್ತಾರೆ. ಮೆಲೋಯಿಂಗ್ ಇಯರ್ ಅಂದ್ರೆ ಮೆಲೆ ಆ ಮೆಲೆ ಅಂದ್ರೆ ಒಳ್ಳೆಯ ಒಂದು ಟೈಮ್ ಬರಲಿ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಯಾವ್ಯಾವ ಟೈಮಲ್ಲಿ ಏನೇನು ಥರ ಯಾವ್ಯಾವ ಥರ ಅನುಭವ ಆಗಬೇಕು ಅದಾಗಲಿ. ದ ಬ್ಲಾಸ್ಟ್ ಆಫ್ ವಿಂಟರ್ ಇಯರ್ ಬ್ಲಾಸ್ಟ್ ಆಫ್ ವಿಂಟರ್ ಅಂದ್ರೆ ಸ್ಟ್ರಾಂಗ್ ಗಸ್ಟ್ ಆಫ್ ವಿಂಟರ್ ಸ್ನೋ ಸ್ಟಾರ್ಮ್ ಅಂದ್ರೆ ಇಟ್ ಸ್ಟೇಟ್ ಇಸ್ ಕಂಪೇರ್ ಟು ಡ್ಯಾಮೇಜ್ ನೇಚರ್. ನೇಚರ್ ನಾವು ಹಾಳು ಮಾಡ್ತಾ ಇದೀವಿ. ದಟ್ ಕ್ಯಾನ್ ಬಿಯರ್ ನೋ ಫ್ರೂಟ್ಸ್ ಅಂತ ನೋ ಹಾರ್ವೆಸ್ಟ್. ನಮಗೊಂದು ಒಳ್ಳೆಯ ಹಣ್ಣುಗಳು, ಒಳ್ಳೆ ಹೂವು, ಒಳ್ಳೆ ಒಂದು ಗಾಳಿ ಇದೆಲ್ಲ ಬೇಕು ಅಂತಂದ್ರೆ ನೇಚರ್ನ ಪ್ರೊಟೆಕ್ಟ್ ಮಾಡಬೇಕು. ಯಾಕಂದ್ರೆ ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು. ಒಂದು ಒಳ್ಳೆಯ ಒಂದು ಪ್ರಜೆಗಳು ಆಗಬೇಕು ಅಂತಂದ್ರೆ ಟುಡೇಸ್ ಚಿಲ್ಡ್ರನ್ ಸುಮಾರು ಸಿಟಿಸನ್ ಅಂತ ಹೇಳ್ತಾರೆ. ಸೊ ಹಾಗಾಗಿ ಆ ಮಕ್ಕಳನ್ನ ಈಗಿಂದ್ರೆ ನಾವು ಚೈಲ್ಡ್ಹುಡ್ ಅಲ್ಲಿ ಯಾವ ಥರ ಒಂದು ಫ್ರೀಡಮ್ ಬೇಕು ಅದನ್ನು ಕೊಡಿಸ್ಬೇಕು. ಅದ್ಬಿಟ್ಟು ಯಾವಾಗಲೂ ಪ್ರೆಷರ್ ಹಾಕಿ ಓದು ಓದು ಅಂತ ಪ್ರೆಷರ್ ಹಾಕೋದು ತಪ್ಪು. ಮಕ್ಕಳಿಗೆ ಆದಷ್ಟು ಫ್ರೀಡಮ್ ಕೊಡಿ, ಫಾರ್ಮಲ್ ಎಜುಕೇಷನ್ ಬಿಟ್ಟು ನೇಚರಲ್ಲಿ ನೇಚರ್ ಬಗ್ಗೆ ಪಾಠವನ್ನು ಹೇಳ್ಕೊಡೋದನ್ನ ಅಭ್ಯಾಸ ಮಾಡಿ. ಬಿಕಾಸ್ ನೀವು ಎಕ್ಸಾಂಪಲ್ ನೋಡಬಹುದು, ರವೀಂದ್ರನಾಥ ಟ್ಯಾಗೋರ್ ಅವರು ಶಾಂತಿನಿಕೇತನ ಸ್ಕೂಲ್, ಆ ಸ್ಕೂಲಲ್ಲಿ ಮಕ್ಕಳಿಗೆ ನೇಚರ್ ಮಧ್ಯೆ ಶಿಕ್ಷಣವನ್ನು ಅವ್ರು ಕೊಡ್ತಾ ಹೋಗ್ತಾರೆ. ಅದೇ ಥರ ಸುಮಾರು ಜನ ಅವ್ರನ್ನ ನೋಡಿ ಇನ್ಸ್ಪೈರ್ ಆಗಿದೆ. ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ ವೀಕ್ ಬಾಬಾರ್ಗೆ ಅಂತ ಲೆಸನ್ ಇದೆ, ವರ್ಲ್ಡ್ ಸಿಂಗೆಸ್ಟ್ ಹೆಡ್ ಮಾಸ್ಟರ್ ಮೇಕಿಂಗ್ ರಿಮಾರ್ಕಬಲ್ ಚೇಂಜಸ್ ಇನ್ ಇಂಡಿಯಾ. ಆ ಬಾಬಾರ್ಗೆ ಅಟ್ ದ ಏಜ್ ಆಫ್ 16 ಅಲ್ಲೇ
ಮಕ್ಕಳಿಗೆ ಪಾಠವನ್ನು ಹೇಳಿಕೊಟ್ಟು ಇಡೀ ಎಲ್ಲ ಬಡ ವಿದ್ಯಾರ್ಥಿಗಳನ್ನು ಮಾರ್ಗದರ್ಶಿಯಾಗಿ ನಿಂತ್ಕೊಳ್ತಾರೆ. ಈ ತರ ಹಲವಾರು ಇನ್ಸ್ಪಿರೇಷನ್ ಸ್ಟೋರಿ ಕೊಡ್ತಾ ಹೋಗ್ಬೋದು. ಅದೇ ತರ ಇಲ್ಲಿ ಓರಲ್ ಏನೆಲ್ಲ ಕೊಟ್ಟಿದ್ದಾರೆ ವಿಲಿಯಂ ಬ್ಲೇಕ್ ಅವರು ಅಂತಂದ್ರೆ, ಯಾವ ತರ ಫಾರ್ಮ್ ಆಫ್ ಸ್ಕೂಲಿಂಗ್, ಹೌ ದ ಫಾರ್ಮ್ ಆಫ್ ಸ್ಕೂಲಿಂಗ್ ಕರ್ವ್ಸ್ ಎ ಲರ್ನರ್ಸ್ ಪೊಟೆನ್ಶಿಯಲ್. ಹೇಗೆ ಒಂದು ಫಾರ್ಮ್ ಆಫ್ ಸಿಸ್ಟಮ್, ಸ್ಕೂಲ್ ಸಿಸ್ಟಮ್ ಮಕ್ಕಳ ಮೇಲೆ ಯಾವ ತರ ಪರಿಣಾಮ ಬೀರುತ್ತೆ, ಅವನು ಯಾವ ತರ ನಾವು ಅದನ್ನ ರಿಮೂವ್ ಮಾಡಬಹುದು, ಹೇಗೆ ಯಾವ ತರ ಹೋಗಲಾಡಿಸ್ಬೋದು, ಈ ತರ ಮಾಡಿ ಅಂದ್ರೆ ಫಸ್ಟ್ ಅವ್ರು ಏನ್ ಹೇಳ್ತಾರೆ, ಫಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ನೇಚರ್ ದ ಪೊಯೆಟ್ ಅಂಡ್ ಇಮ್ಯಾಜಿನೇಷನ್ ಅಬೌಟ್ ದಿ ಇನೋಸೆಂಟ್ ನೇಚರ್. ದ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಲ್ಲಿ ಬಟ್ ಟು ಗೋ ಟು ಸ್ಕೂಲ್ ಇನ್ ಎ ಸಮ್ಮರ್ ಮಾರ್ನಿಂಗ್ ಹೋಗಿ ಡ್ರೈವ್ ಜಾಯ್ ಅವೇ ಅಂತ ಹೇಳ್ತಾರೆ. ಅಂದ್ರೆ ಇನಿಷಿಯಲಿ ಹೋಗಕ್ಕಿಂತ ಮುಂಚೆ ಮಕ್ಕಳು ಖುಷಿ ಖುಷಿಯಾಗಿ ಇರ್ತಾರೆ, ಬಟ್ ಸ್ಕೂಲಿಗೆ ಹೋದಾಗ ಆ ಜಾಯ್ ಇತ್ತು ಎಲ್ಲ ಕಡಿಮೆ ಆಗುತ್ತೆ ಅಂತ ಅವರು ಸೆಕೆಂಡ್ ಅಲ್ಲಿ ಹೇಳ್ತಾರೆ. ಥರ್ಡ್ ಸ್ಟ್ಯಾಂಡರ್ಡ್ ಅಲ್ಲಿ ಆ ಒಂದು ರೆಸ್ಟ್ಲೆಸ್ ಟೈಮ್, ಯಾವಾಗಲೂ ಪ್ರೆಷರ್ ಹಾಕಿ ಓದಬಹುದು ಅಂತ ಹೇಳಿ ಅವನ ಟೈಮ್ ಅಲ್ಲಿ ಯಾವಾಗಲೂ ಓದಬಹುದು ಅಂತ ಹೇಳಿದ್ರೆ ಖುಷಿ ಸಿಗುತ್ತಾ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಮಕ್ಕಳು ಹಾರಾಡುವಂತಹ ಪಕ್ಷಿನ ಕರ್ಕೊಂಡು ಕೇಜಲ್ಲಿ ಕೂಡ ಹಾಕಿದ್ರೆ ಹೇಗೆ ಆ ಪಕ್ಷಿ ಸಂತೋಷವಾಗಿರಬೋ ಅದೇ ತರ ಮಕ್ಕಳನ್ನು ಕೂಡ ಫ್ರೀಡಮ್ ಆಗಿ ಆಟ ಆಡ್ಕೊಂಡು ಇರುವಂತ ಏಜ್ ಅಲ್ಲಿ ಕರ್ಕೊಂಡು ಬಂದು ಯಾವಾಗ ಹಾರಾಡ ಮಧ್ಯ ಬುಕ್ಸ್ ಕೊಟ್ಟು ಓದಬಹುದು ಅಂದ್ರೆ ಅದು ಖುಷಿಯಾಗಿರೋಕೆ ಚಾನ್ಸೇ ಇಲ್ಲ ಅಂತ ಕೂಡ ಇರೋ ಚಾನ್ಸೇ ಇಲ್ಲ. ಆತರ ಆಗಿದೆ ಅಂದ್ರೆ ಆ ಏಜ್ನೇ ಅದು ಮರ್ತು ಬಿಡುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಸ್ಟ್ಯಾಂಡರ್ಡ್ ಅಲ್ಲಿ ಪೇರೆಂಟ್ಸ್ ಒಂದು ಕಿವಿಯ ಮಾತನ್ನ ಹೇಳ್ತಾರೆ. ಯಾರು ವಿಲಿಯಂ ಬ್ಲೇಕ್ ಅವರು, ನೀವು ಪೇರೆಂಟ್ಸ್ ಆದರೂ ಮಕ್ಕಳ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿ. ಈಗಿನೂ ದ ಬರ್ಡ್ಸ್ ಆರ್ ನಿಪ್ಪುಡ್ ಪ್ರಾಸೆಸ್ ಡೋನ್ ಅದೇ ಅದ ಮಗು ಆಗಿ ಇನ್ನೂ ಮಗು ಕೂಡ ಅವರು ಅದು ಹೋಗಿರೋ ಅವಕಾಶ ಮಾಡಿಕೊಡಿ, ಅವ್ನು ಶೂಟ್ ಹಾಕ್ಬೇಡಿ ಅಂತ ಹೇಳ್ತಾರೆ. ಫೈನಲಿ ಅವರಿಗೆಲ್ಲ ಮಿಲೋಯಿಂಗ್ ಬರಲಿ ದ ಗ್ಲಾಸ್ ಆಫ್ ವಿಂಟರ್ ಅಪಿಯರ್ ಅಂದ್ರೆ ಇಟ್ ಸ್ಟೇಟ್ಸ್ ಕಂಪೇರ್ ಟು ಡ್ಯಾಮೇಜ್ ಆಫ್ ನೇಚರ್ ಕ್ಯಾನ್ ಬಿ ಆರ್ ನೋ ಫ್ರೂಟ್ಸ್ ಹ್ಯಾವ್ ನೋ ಹಾರ್ವೆಸ್ಟ್ ಅಂತೆ ಅಂತ ದ ಪೈಮ್ ಏನು ಮಾಡ್ತಾರೆ. This is the poem, The School Boy, written by William.